ಇದು ನನ್ನ ಬದುಕಿನ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ನಾನು ಆರ್ಟ್ ರಿಲೇಟೆಡ್ ಕೋರ್ಸ್ಗೆ ಇವತ್ತಿನ ತನಕ ಹೋಗಿಲ್ಲ. ಆ ಪರ್ಫಾರ್ಮೆನ್ಸ್ ಆದ್ಮೇಲೆ ಬ್ಯಾಕ್ ಸ್ಟೇಜ್ ನನಗೆ ಆಕ್ಸಿಜನ್ ತಗೊಳ್ಬೇಕಾಯ್ತು. ಅನ್ಫಾರ್ಚುನೇಟ್ಲಿ ನಾನು ಸ್ಟಡೀಸ್ ನಲ್ಲಿ ಕೂಡ ರ್ಯಾಂಕ್ ಹೋಲ್ಡರ್. ಫಸ್ಟ್ ನಾನು ಲೈವ್ ಸ್ಟೇಜ್ ಅಲ್ಲಿ ಮಾಡಿದಂತಹ ಒಂದು ಪೇಂಟಿಂಗ್ ಅಣ್ಣ ಅವ್ರದ್ದು. ಬೆಂಗಳೂರು ಬಂದು 6 ವರ್ಷ ಆಯ್ತು, ನಾನು ಏನು ಮಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಪೇಂಟಿಂಗ್ ಅನ್ನೇ ಕಂಟಿನ್ಯೂ ಮಾಡ್ತಿಲ್ಲ. ನನ್ನ ತಂದೆಗೆ ಉಜಿರೆಯಲ್ಲಿ ಒಂದು ಬಹಳ ಚಿಕ್ಕ ಪಾನ್ ಸ್ಟಾಲ್ ಇತ್ತು. ನಮಗೆ ರಿಯಾಲಿಟಿ ಶೋಸ್ ಅಲ್ಲಿ ಒಮ್ಮೆಲೆ ಸೂಪರ್ ಸ್ಟಾರ್ ಆಗ್ತಾರೆ, ಆದ್ರೆ 2-3 ವರ್ಷ ಆದ್ಮೇಲೆ ಅವ್ರು ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಯಾವುದೇ ರೀತಿಯ ಶಾಪಿಂಗ್, ಹೊಸ ಶರ್ಟ್ ತಗೊಳ್ಳೋದಾಗ್ಲಿ ಏನೂ ಮಾಡಿಲ್ಲ ನಾನು ಆ 2 ವರ್ಷಗಳಲ್ಲಿ. ಕಾಲೇಜ್ ದಿನಗಳಲ್ಲಿ ಆದಂತಹ ಇನ್ನೊಂದು ಬಹಳ ಮುಖ್ಯ ಇನ್ಸಿಡೆಂಟ್ ಏನಂತ ಹೇಳಿದ್ರೆ, ಚಿಕ್ಕನ್ನಲ್ಲಿ ಒಂದು ಆರ್ಟ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವಾಗ ಜಡ್ಜಸ್ ಬಹಳ ಲೇಟ್ ಆಗಿ ಬಂದ್ಬಿಟ್ರು. ಹಾಗೂ ಬಂದ್ಬಿಟ್ಟು ಹೇಳಿದ್ರು ಎಲ್ಲ ಮಕ್ಕಳಿಗೆ, ಪೇಂಟಿಂಗ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮಗಿರೋದು ಕೆಲವೇ ಕೆಲವು ನಿಮಿಷಗಳು, 5 ನಿಮಿಷ ಮ್ಯಾಕ್ಸಿಮಮ್ ಆಗಿ ಕೊಡ್ತೀವಿ, ಶುರು ಮಾಡಿ ಅಂತ ಹೇಳಿಬಿಟ್ಟು. ಇದು ನನ್ನ ಬದುಕಿನ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ಆವಾಗ ನನಗೆ ಗೊತ್ತಿರಲಿಲ್ಲ, ಬಟ್ ಈಗ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಹಲೋ, ನಮಸ್ಕಾರ, ನನ್ನ ಹೆಸರು ವಿಲಾಸ್ ನಾಯಕ್. ನಾನು ಹುಟ್ಟಿ ಬೆಳೆದಿದ್ದು ಉಜಿರೆ ಅನ್ನುವಂತಹ ಒಂದು ಬಹಳ ಚಿಕ್ಕ ಗ್ರಾಮ, ಇವಾಗ ಒಂದು ದೊಡ್ಡ ಪಟ್ಟಣ ಆಗಿದೆ. ಅದು ಮಂಗಳೂರಿನಿಂದ 60 ಕಿಲೋಮೀಟರ್ ದೂರ ಇರುವಂತಹ ಒಂದು ಊರು, ಧರ್ಮಸ್ಥಳದಿಂದ 5 ಕಿಲೋಮೀಟರ್ ಇರುವಂಥದ್ದು. ಬಹಳಷ್ಟು ಜನ ನೀವು ಹೋಗಿರ್ತೀರಾ. ಇಲ್ಲಿ 1990 ಆಸ್ಪಾಸ್ನಲ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನಗೆ ಫಸ್ಟ್ ಇನ್ಸ್ಪಿರೇಷನ್ ಕೊಟ್ಟಿದ್ದು ಪೇಂಟಿಂಗ್ ಮಾಡೋದಕ್ಕೆ ಅಥವಾ ಸ್ಕೆಚಿಂಗ್ ಮಾಡೋದಕ್ಕೆ. ಅಲ್ಲಿ ಕಾಣ್ತಾ ಇದ್ದಂತಹ ನಮ್ದು ಗಡಾಯಿಕಲ್ ಅಂತ ನಾವೇನ್ ಹೇಳ್ತೇವೆ, ಅದೇ ತರ ಕುದುರೆಮುಖ ಘಾಟ್, ವೆಸ್ಟರ್ನ್ ಘಾಟ್ಸ್, ಬ್ಯೂಟಿಫುಲ್ ನೇಚರ್ ನನಗೆ ತುಂಬ ಇನ್ಸ್ಪೈರ್ ಮಾಡಿತ್ತು ಪೇಂಟಿಂಗ್ ಮಾಡೋದಕ್ಕೆ. ಸೊ ಆ ರೀತಿ ನಾನು ಸ್ಕೆಚಿಂಗ್ ಮತ್ತು ಪೇಂಟಿಂಗ್ ಅನ್ನು ಶುರು ಮಾಡಿದೆ. ರೋಡ್ ಸೈಡಲ್ಲಿ ಹೋಗಿ ನಿಲ್ತಾ ಇದ್ದೆ, ನಾನು ಯಾವುದೋ ಒಂದು ಆಟೋ ಪಾಸ್ ಆದರೆ ಅದನ್ನು ಸ್ಕೆಚ್ ಮಾಡ್ತಾ ಇದ್ದೆ, ಯಾವುದೋ ಒಂದು ಕಾರ್ ಪಾಸ್ ಆದರೆ ಅದನ್ನು ನೋಡ್ಕೊಂಡು ಸ್ಕೆಚ್ ಮಾಡ್ತಾ ಇದ್ದೆ. ಸೊ ಈ ಥರ ಶುರುವಾದಂಥ ನನ್ನ ಜರ್ನಿ. ಇವತ್ತು ನಾನೊಬ್ಬ ಸ್ಪೀಡ್ ಪೇಂಟರ್ ಆಗಿ ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೇಗೆ ಈ ಬದಲಾವಣೆ ಆಯಿತು? ಒಬ್ಬ ಉಜಿರೆಯಲ್ಲಿದ್ದಂಥ ಒಬ್ಬ ಚಿಕ್ಕ ಹುಡುಗ ಇವತ್ತು ಹೇಗೆ ವಿದೇಶದಲ್ಲೆಲ್ಲ ಸುತ್ತಾಡಿಕೊಂಡು ಪೇಂಟಿಂಗ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ, ನನಗೆ ಒಬ್ಬ ಬಾಲಕನಾಗಿ ಇದ್ದಂತಹ ಒಂದು ಕನಸು, ನನ್ನ ಕನಸು ಏನಿತ್ತು ಅಂತ ಹೇಳಿದರೆ ನಾನೊಬ್ಬ ಕಲಾವಿದ ಆಗಬೇಕು ಅಂತ ಹೇಳಿ. ನನಗೆ ನನ್ನ ಪೇರೆಂಟ್ಸ್ ಇರಲಿ, ನನ್ನ ಆಸುಪಾಸು ಸಮಾಜ ಎಲ್ಲರೂ ಆ ಟೈಮ್ನಲ್ಲಿ ಹೇಳ್ತಾ ಇದ್ದದ್ದು ಒಂದೇ, ನೀನು ಇಂಜಿನಿಯರ್ ಆಗಬೇಕು ಅಥವಾ ನೀನು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ವಿ. ಸೊ ನಿಮಗೆ ಗೊತ್ತಿರುತ್ತೆ, ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಕೆಲವೊಂದು ಕನ್ವೆನ್ಷನಲ್ ಜಾಬ್ಸ್ ಅಂತ ಹೇಳಿದ ಇದೆ ಅಲ್ವಾ, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗಳು IAS ಆಫೀಸರ್ ಆಗಬೇಕು ಅಥವಾ ಟೀಚರ್ ಆಗಬೇಕು. ಅಂದರೆ ಕೆಲವೇ ಕೆಲವು ಒಂದು ಜಾಬ್ಗಳಿಗೆ ನಮ್ಮ ಮಕ್ಕಳು ಹೋಗಬೇಕು ಅನ್ನುವಂಥ ಆಸೆ ಎಲ್ಲರಲ್ಲೂ ಇದೆ, ನಮ್ಮ ಸಮಾಜದಲ್ಲಿದೆ. ಆದರೆ ನನ್ನ ಕನಸಿದ್ದು ಆರ್ಟಿಸ್ಟ್ ಆಗಬೇಕು ಅಂತೇಳಿ ಕಂಟಿನ್ಯೂ ಮಾಡಿಕೊಂಡು ಬಂದೆ. ಆಗಲೇ ನಿಮಗೊಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದೆ. ಚಿಕ್ಕನ್ನಿದ್ದಾಗ ಒಂದು ಕಾಂಪಿಟೇಷನ್ ಹೋಗಿದ್ದೆ, ಅಲ್ಲಿ ಜಡ್ಜಸ್ ಲೇಟ್ ಆಗಿ ಬಂದರು, ಕೆಲವೇ ಕೆಲವು ನಿಮಿಷಗಳಲ್ಲಿ ಫಿನಿಷ್ ಮಾಡಬೇಕು ಆರ್ಟ್ ವರ್ಕ್ ಅಂತ ಹೇಳಿದರು. ಅಲ್ಲಿದ್ದಂತಹ ಸುಮಾರು ಒಂದು 20-30 ಮಕ್ಕಳಲ್ಲಿ ಗಣೇಶೋತ್ಸವ, ಇನ್ಫ್ಯಾಕ್ಟ್ ಅದು, ಆ ಗಣೇಶನ ಸ್ಕೆಚ್ಚನ್ನು ಕಂಪ್ಲೀಟ್ ಮಾಡಿದಂತಹ 5 ನಿಮಿಷದಲ್ಲಿ ಏಕೈಕ ವಿದ್ಯಾರ್ಥಿ ಆ ಏಜ್ನಲ್ಲಿ ನಾನೊಬ್ಬನೇ. ಸೊ ನನಗೆ ಆ ಏಜ್ನಲ್ಲೇ ಒಂದು ಅನಿಸಿತು, ಓ ಹೌದಲ್ವಾ, ನಾನು ಜಾಸ್ತಿ ಇರೇಸರನ್ನು ಯೂಸ್ ಮಾಡದೆ ಕೂಡ ನಾನು ಸ್ಕೆಚ್ ಫಾಸ್ಟಾಗಿ ಮಾಡ್ತೀನಿ ಅನ್ನುವಂಥ ನಂದು ಫಸ್ಟ್ ಒಂದು ಥಾಟ್ ಬಂದಿದ್ದು ನನಗೆ ಆ ಏಜ್ನಲ್ಲಿ. ಸೊ ಆವಾಗಿಂದಲೇ ನಾನು ಪೇಂಟಿಂಗ್ ಅಥವಾ ಸ್ಕೆಚ್ ಮಾಡುವಾಗ ತುಂಬ ಫಾಸ್ಟಾಗೇ ಮಾಡ್ತಾ ಬಂದಿದ್ದೀನಿ. ಅದು ನನ್ನ ಒಂದು ಸ್ವಭಾವದಲ್ಲೇ ಮುಂದ್ಕೊಂಡು ಬಂದಿದೆ. ಸೊ ಅನ್ಫಾರ್ಚುನೇಟ್ಲಿ ನಾನು ಸ್ಟಡೀಸ್ನಲ್ಲಿ ಕೂಡ ರ್ಯಾಂಕ್ ಹೋಲ್ಡರ್. ನಾನು ಅನ್ಫಾರ್ಚುನೇಟ್ಲಿ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ದ ಮೊಮೆಂಟ್ ಯು ಆರ್ ಗುಡ್ ಇನ್ ಸ್ಟಡೀಸ್, ಎಲ್ಲರೂ ಏನು ಹೇಳ್ತಾರಂದರೆ ಪೇಂಟಿಂಗ್ ಯಾಕೆ ಮಾಡಬೇಕು, ನೀನು ಆರ್ಟ್ ಯಾಕೆ ಮಾಡಬೇಕು, ಕಲಿಯೋದ್ರಲ್ಲೇ ಮುಂದೆ ಹೋಗ್ಬೋದಲ್ಲ, ಏನೋ ಒಂದು ದೊಡ್ಡ ಜಾಬ್ ಹುದ್ದೆಗೆ ಸೇರ್ಬೋದು, ಹಣ ಮಾಡ್ಬೋದು ಅಂತ ಹೇಳಿ. ನಾನು ಬ್ಯಾಡ್ಮಿಂಟನಲ್ಲೂ ಆಡ್ತಾ ಇದ್ದೆ, ನಮ್ಮ ಕಾಲೇಜನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ, ಕ್ರಿಕೆಟ್ನಲ್ಲೂ ನಾನು ಹುಷಾರಿದ್ದೆ. ಅದೇ ರೀತಿ ಮಂಗಳೂರು ಯೂನಿವರ್ಸಿಟಿಗೆ ನಾನು 7ನೇ ರ್ಯಾಂಕನ್ನು ಪಡೆದೆ BA. ಇದಾದ ನಂತರ ನನಗೂ ಅನ್ನಿಸ್ತು, ಹೌದಲ್ವಾ, ಕಲಾವಿದನಾಗಿ ನಾನು ಮುಂದೆ ಹೋಗಿ ಹೇಗೆ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಹೋಗೋದು, ಅಥವಾ ಅದರಿಂದ ಸಂಪಾದನೆ ಮಾಡಿ ನನ್ನ ಫ್ಯಾಮಿಲಿಯನ್ನು ಯಾವ ಥರ ನೋಡ್ಕೊಳ್ಳೋದು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ನಾನು ಬಹಳ ಒಂದು ರಿಚ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದವನಲ್ಲ. ನನ್ನ ತಂದೆಗೆ ಉಜಿರೆಯಲ್ಲಿ ಒಂದು ಬಹಳ ಚಿಕ್ಕ ಪಾನ್ ಸ್ಟಾಲ್ ಇತ್ತು. ನಮಗೆ, ನಾನು ಕೂಡ ಅಲ್ಲಿ ಆ ಶಾಪ್ನಲ್ಲಿ 1ನೇ ಕ್ಲಾಸ್ನಿಂದ ಫೈನಲ್ ಇಯರ್ ಡಿಗ್ರಿ ತನಕ ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಾನೆ ಕಾಲೇಜಿಗೆ ಹೋಗ್ತಾ ಇದ್ದಿದ್ದು. ಸೊ ಈ ರೀತಿ ಬ್ಯಾಕ್ಗ್ರೌಂಡಿಂದ ಬಂದಂಥ ನನಗೆ ಆ ಒಂದು ರಿಸ್ಕ್ ತಗೊಳ್ಳೋದು ಬಹಳ ಕಷ್ಟ ಆಗಿತ್ತು. ಕಾಲೇಜ್ ದಿನಗಳಲ್ಲಿ ಆದಂತಹ ಇನ್ನೊಂದು ಬಹಳ ಮುಖ್ಯ ಇನ್ಸಿಡೆಂಟ್ ಏನಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ದೀಪೋತ್ಸವ ಅನ್ನುವಂತಹ ಒಂದು ಉತ್ಸವ ಪ್ರತಿ ವರ್ಷ ಆಗ್ತಾ ಇರುತ್ತೆ. ಅಲ್ಲಿ ಒಬ್ಬರು ಆರ್ಟಿಸ್ಟ್ ಬಂದಿದ್ದಾರೆ, ಅವರು ಸ್ಟೇಜ್ ಮೇಲೆ ಒಂದು ಪೇಂಟಿಂಗನ್ನು ಕೆಲವೇ ನಿಮಿಷಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನನ್ನ ಫ್ರೆಂಡ್ಸು, ನನ್ನ ಟೀಚರ್ಸ್ ಎಲ್ಲ ಬಂದು ನನಗೆ ಹೇಳಿದರು. ಆ ಕಲಾವಿದ ಅವರ ಹೆಸರು Dr. BK Swarma, ನಮ್ಮ ಕರ್ನಾಟಕದ ಬಹಳ ಪ್ರಖ್ಯಾತ ಆರ್ಟಿಸ್ಟ್. ಆ ಒಂದು ಥಾಟ್, ಹೌದಲ್ಲ, ಸ್ಟೇಜಲ್ಲಿ ಆರ್ಟ್ ಮಾಡ್ಬೋದಲ್ಲ ಅನ್ನುವಂತಹ ಒಂದು ಆಲೋಚನೆ
ನನ್ನ ಜೀವನವನ್ನೇ ಬದಲಾಯಿಸಿತು. ಸೊ ಫಸ್ಟ್ ಎವರ್ ಟೈಮ್ ನಾನು ಕಾಲೇಜ್ನಲ್ಲಿರುವಾಗ 2004 ಸ್ಟೇಜ್ ಮೇಲೆ ಹೋಗಿ ಒಂದು ಪೇಂಟಿಂಗನ್ನು ಮಾಡಿದೆ. ನಾನು ಬೇಸಿಕಲಿ ಒಬ್ಬ ಬಹಳ ಇಂಟ್ರೋವರ್ಟ್ ಸ್ಟೂಡೆಂಟ್ ಆಗಿದ್ದೆ. ಅಂದರೆ ಕ್ಲಾಸ್ನಲ್ಲಿ ನಿಂತ್ಕೊಂಡು ಕೂಡ ನಾನು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, ಅಥವಾ ಪ್ರೈಸ್ ತಗೊಳ್ಳಿಕ್ಕೆ ಸ್ಟೇಜ್ ಮೇಲೆ ಹೋಗ್ತಿರ್ಲಿಲ್ಲ. ಸೊ ಇಂಥ ಒಬ್ಬ ವಿದ್ಯಾರ್ಥಿ ಒಂದು ಸ್ಟೇಜ್ ಮೇಲೆ ಹೋಗಿ 2000 ಜನರ ಮುಂದೆ ಪರ್ಫಾರ್ಮೆನ್ಸ್ ಮಾಡೋದೇ ಒಂದು ಬಹಳ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಸೊ ನನ್ನ ಟೀಚರ್ಸ್, ನನ್ನ ಕ್ಲಾಸ್ಮೇಟ್ಸ್ ತುಂಬ ನನಗೆ ಆವಾಗ ಎನ್ಕರೇಜ್ ಮಾಡಿದರು, ಇಲ್ಲ ನೀನು ಮಾಡ್ತೀಯ ಹೋಗುತ್ತೆ ಹೇಳಿ. ಸೊ ಆವಾಗ ಮಾಡಿದ ನನ್ನ ಫಸ್ಟ್ ಎವರ್ ಸ್ಪೀಡ್ ಪೇಂಟಿಂಗ್, ಇಷ್ಟೇ ಚಿಕ್ಕ ಒಂದು ಕ್ಯಾನ್ವಸಲ್ಲಿ, ಬಹಳ ಒಂದೂವರೆ ಫೀಟ್ ಇರ್ಬೋದು, ಅದರಲ್ಲಿ ಮಾಡಿದ ಪೇಂಟಿಂಗ್ 15 ನಿಮಿಷ. ಸೊ ಇಷ್ಟೊಂದು ಇಂಟ್ರೋವರ್ಟ್ ಆಗಿದ್ದಂತಹ ನಾನು ಆ್ಯಸ್ ಅ ಸ್ಟೂಡೆಂಟ್ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ 2000 ಜನರ ಮುಂದೆ ಪರ್ಫಾರ್ಮೆನ್ಸ್ ಮಾಡಿದ್ದು ನನ್ನ ಲೈಫ್ನ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ನನಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತು, ಹೌದಲ್ಲ ನಾನು ಸ್ಟೇಜ್ ಮೇಲೆ ಹೋಗ್ಬೋದು, ಪೇಂಟಿಂಗನ್ನು ಜನರ ಮುಂದೆ ಕೂಡ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಂ ಆಗಿ ಮಾಡ್ಬೋದು ಅನ್ನೋ ಒಂದು ಫಸ್ಟ್ ಥಾಟ್ ನನಗೆ ಬಂತು. ಈ ಒಂದು ಆಲೋಚನೆ, ಈ ಒಂದು ಇನ್ಸ್ಪಿರೇಷನ್ ಕೊಟ್ಟಂತಹ ಡಾಕ್ಟರ್ ವಿ ಕೆ ಎಸ್ ವರ್ಮ ಸರ್ ಅವರಿಗೆ ನನ್ನ ವಂದನೆಗಳು. ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಸೊ ಇದರ ನಂತರ ಬಹಳಷ್ಟು ಪರ್ಫಾರ್ಮೆನ್ಸನ್ನು ನನ್ನ ಕಾಲೇಜ್ ಡೇಸಲ್ಲಿ ಮಾಡಿಕೊಂಡು ಬಂದೆ. ಇದೇ ಟೈಮ್ನಲ್ಲಿ ನನಗೆ ಬಿ ಎಯಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ 8 ಬಂತು. ಅದಾದ ನಂತರ ನಾನು ಮೈಸೂರಿಗೆ ಹೋದೆ, ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅನ್ನೋದನ್ನು ಮಾಡಿದೆ. ಅಂದರೆ ನೀವು ಗಮನಿಸ್ಬೋದು, ನಾನು ಆರ್ಟ್ ರಿಲೇಟೆಡ್ ಕೋರ್ಸ್ಗೆ ಇವತ್ತಿನ ತನಕ ಹೋಗಿಲ್ಲ. ನಾನು ಇವತ್ತು ಏನು ಪೇಂಟಿಂಗ್ ಮಾಡ್ತೀನಿ ಇದೆಲ್ಲ ಆ್ಯಸ್ ಅ ಸೆಲ್ಫ್ ಟಾಟ್ ಆರ್ಟಿಸ್ಟ್, ನಾನೇ ತಪ್ಪು ಮಾಡಿಕೊಂಡು ಮತ್ತೆ ಮತ್ತೆ ಗೀಚಿ ಅದನ್ನು ಸರಿ ಮಾಡಿಕೊಂಡು ಕಲ್ತಂತಹ ಒಂದು ಕಲೆ ಇದು. ಸೊ ಈ ರೀತಿ ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ ನಾನು. ಸೊ ಮೈಸೂರು ದಿನಗಳಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಮಾಡುವಾಗ ಮತ್ತೆ ನನಗೆ ಅಲ್ಲಿ ದಸರಾ, ಯುವ ದಸರಾ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಮತ್ತೆ ಅದೊಂದು ರೀತಿ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬೂಸ್ಟರ್ ಅಂತ ಹೇಳ್ಬೋದು. ಹೌದು, ಯಾಕೆಂದರೆ ಅಲ್ಲಿ ಇದ್ದಂಥ ಆಡಿಯನ್ಸ್ ಯುವ ದಸರಾದಲ್ಲಿ ಸ್ಟೇಜಲ್ಲಿ ಸುಮಾರು 20,000 ಜನ ಇದ್ದರು. ನನಗೆ ಹೌದಲ್ಲ, ನಾನು 20,000 ಜನರ ಮುಂದೆ ಕೂಡ ಒಂದು ಪೇಂಟಿಂಗನ್ನು 5-6 ಕಂಪ್ಲೀಟ್ ಮಾಡ್ಬೋದು, ಜನರಿಂದ ಚಪ್ಪಾಳೆ ಗಿಟ್ಟಿಸ್ಬೋದು ಅನ್ನುವಂಥದ್ದೇ ನನಗೆ ಒಂದು ಖುಷಿಯ ವಿಷಯ ಆಗಿತ್ತು. ಅದಾದ ನಂತರ ನಾನು ಬೆಂಗಳೂರಿಗೆ ಬಂದೆ, ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ, ಹ್ಯೂಮನ್ ರಿಸೋರ್ಸ್ ಆಫೀಸರ್ ಆಗಿ ಸುಮಾರು 6 ಕಾಲ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದೆ. IBM ಅಂತಹ ಒಂದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಾನು HR ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಬೆಂಗಳೂರಲ್ಲಿ 6 ಕೆಲಸ ಮಾಡ್ತಿದ್ದಾಗ ಪ್ರತಿದಿನ ಆಫೀಸಿಂದ ಮನೆಗೆ ಬಂದ ಮೇಲೆ ನಾನು ನನ್ನ ಜೊತೆ ಮಾತಾಡ್ಕೊಳ್ತಾ ಇದ್ದೆ. ಐ ಥಿಂಕ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇದನ್ನ ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿ ಕರಿತೀವಿ ಅಲ್ವಾ. ಪ್ರತಿದಿನ ಬಂದ್ಬಿಟ್ಟು ನನ್ನನ್ನೇ ಕೇಳ್ಕೊಳ್ತಾ ಇದ್ದೆ, ಓಕೆ ಎಲ್ಲ ಲೈಫ್ ಚೆನ್ನಾಗಿದೆ, ಕೆಲಸನೂ ಚೆನ್ನಾಗಿದೆ, ಸ್ಯಾಲ್ರಿನೂ ಬರ್ತಾ ಇದೆ, ಬಟ್ ಆ್ಯಸ್ ಅ ಸ್ಟೂಡೆಂಟ್, ಆ್ಯಸ್ ಅ ಒಬ್ಬ ಹುಡುಗ ಆಗಿದ್ದಾಗ, ನಾನು ಉಜಿರೆಯಲ್ಲಿದ್ದಾಗ ನನ್ನ ಇದ್ದಂಥ ಒಂದೇ ಒಂದು ಕೊರಗು ಏನಂತ ಹೇಳಿದರೆ, ನನ್ನಲ್ಲಿ ಟ್ಯಾಲೆಂಟ್ ಇದೆ ಬಟ್ ನಾನೊಂದು ಹಳ್ಳಿಯಲ್ಲಿದ್ದೇನೆ, ನನಗೆ ಇಲ್ಲಿ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ. ನಾನು ಬಾಂಬೆ ಅಥವಾ ಬೆಂಗಳೂರು ಅಂತ ಭಾಳ ದೊಡ್ಡ ಪಟ್ಟಣ ಹೋದರೆ ಮೇ ಬಿ ನನಗೆ ಏನೋ ಒಂದು ಎಕ್ಸ್ಪೋಜರ್ ಸಿಗ್ಬೋದು ಅಂತ ಹೇಳಿ. ಬಟ್ ಬೆಂಗಳೂರು ಬಂದು 6 ಆಯಿತು, ನಾನು ಏನೂ ಮಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಪೇಂಟಿಂಗನ್ನೇ ಕಂಟಿನ್ಯೂ ಮಾಡ್ತಿಲ್ಲ ಅನ್ನೋ ಒಂದು ಕೊರಗು ನನಗೆ ಶುರು ಆಯಿತು. ಇನ್ಫ್ಯಾಕ್ಟ್ HR ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಒಂದು ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀರ, ಅಂದರೆ ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್, ಅಪರ್ಚುನಿಟೀಸ್, ಇದನ್ನೆಲ್ಲ ನಾವು ಅನಲೈಸ್ ಮಾಡಬೇಕು ಅಂತೇಳಿ. ಸೊ ಆ HR ಪ್ರಿನ್ಸಿಪಲ್ಸನ್ನು ನನ್ನ ಮೇಲೆ ನಾನೇ ಅಳವಡಿಸ್ಕೊಂಡೆ. ಸೊ ಆವಾಗ ನನಗೆ ಗೊತ್ತಾಯಿತು ನನ್ನ ಸ್ಟ್ರೆಂತ್ ಏನು. ಮೈ ಸ್ಟ್ರೆಂತ್ ವಾಸ್ ಟು ಪೇಂಟ್ ಫಾಸ್ಟ್, ದ್ಯಾಟ್ ವಾಸ್ ಮೈ USP. ಇನ್ಫ್ಯಾಕ್ಟ್ ಅದನ್ನು ಯಾಕೆ ನಾನು ಮುಂದೆ ತಗೊಂಡು ಹೋಗಬಾರ್ದು, ಹಾಗೂ ಅದನ್ನು ನನ್ನ ಒಂದು USP ಅಥವಾ ನನ್ನ ಬ್ರ್ಯಾಂಡಾಗಿ ಯಾಕೆ ಕನ್ವರ್ಟ್ ಮಾಡಬಾರ್ದು ಅಂತೇಳಿ ಯಾವಾಗ ಈ ಆಲೋಚನೆ ಬಂತು, ಸುಮಾರು 2009 ಮತ್ತೆ ನಾನು ಆ ಆರ್ಟ್ನಲ್ಲಿ ನನ್ನನ್ನು ಜಾಸ್ತಿ ತೊಡಕಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ. ಸುಮಾರು 1.5-2 ಕಾಲ ನನ್ನ ಕಂಪನಿಯಿಂದ ಬಂದಂಥ ಸ್ಯಾಲ್ರಿ ಪ್ರತಿ ಒಂದು ರೂಪಾಯಿಯನ್ನು ಕೂಡ ನಾನು ಪೇಂಟ್ ಹಾಗೂ ಕ್ಯಾನ್ವಸ್ಗೆ ನಾನು ಸ್ಪೆಂಡ್ ಮಾಡಲಿಕ್ಕೆ ಶುರು ಮಾಡಿದೆ. ಇನ್ಫ್ಯಾಕ್ಟ್ ನನಗೆ ನೆನಪಿದೆ, ಯಾವುದೇ ರೀತಿಯ ಶಾಪಿಂಗ್, ಹೊಸ ಶರ್ಟ್ ತಗೊಳ್ಳೋದಾಗಲಿ ಏನೂ ಮಾಡಿಲ್ಲ ನಾನು ಆ 2 ಕಂಪ್ಲೀಟ್ಲಿ ಡೆಡಿಕೇಟೆಡ್ ಪೇಂಟ್ ಹಾಗೂ ಕ್ಯಾನ್ವಸ್ಗಳು ಇದರ ಮೇಲೆ ಸ್ಪೆಂಡ್ ಮಾಡಿಕೊಂಡು ಟೈಮನ್ನು ಸ್ಪೆಂಡ್ ಮಾಡಿದೆ. ನನಗೆ ಕೊಟ್ಟಂತಹ ಫಸ್ಟ್ ಬ್ರೇಕ್ ಟೆಲಿವಿಷನಲ್ಲಿ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ, ನಮ್ಮದೇ ಕರ್ನಾಟಕದ ಒಂದು ಖಾಸಗಿ ಚಾನೆಲ್ನಲ್ಲಿ ಆದಂತಹ ಒಂದು ಕಾರ್ಯಕ್ರಮ. ಸೊ ಫಸ್ಟ್ ನಾನು ಲೈವ್ ಸ್ಟೇಜಲ್ಲಿ ಆ ಮಾಡಿದಂತಹ ಒಂದು ಪೇಂಟಿಂಗ್ ಅಣ್ಣ ಅವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಪೇಂಟಿಂಗ್ ಅನ್ನ 7 ಕಾಲದಲ್ಲಿ ಮಾಡಿದೆ. ಆ ಕಾಂಪಿಟಿಷನ್ನಲ್ಲಿ ನಾನು ಫೈನಲಿಸ್ಟ್ ಕೂಡ ಆಗಿದ್ದೆ. ಸೊ ಅಲ್ಲಿಂದ ನನಗೆ ಏನು ಫೈನಾನ್ಷಿಯಲಿ ತುಂಬ ಹೆಲ್ಪ್ ಆಗಿಲ್ಲ, ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಅದೊಂದು ತುಂಬ ಕಾನ್ಫಿಡೆನ್ಸ್ ಕೊಡ್ತು. ಹೌದು, ನಾನು ಟೆಲಿವಿಷನಲ್ಲಿ ಕೂಡ ಲಕ್ಷಾಂತರ ಜನಗಳ ಮುಂದೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಹೇಳಿ. ಅದಾದ ನಂತರ ನನಗಿದ್ದಂಥ ಒಂದು ಗುರಿ ಏನಂತ ಹೇಳಿದರೆ, ಈ ಕಲೆಗೆ ಯಾವುದೇ ಭಾಷೆಯ ಅಡಕು ತೊಡಕು ಇಲ್ಲ. ಅಂದರೆ ನಾನು ಯಾವುದೇ ದೇಶದಲ್ಲಿ ಹೋಗಿ ಮಾಡಿದರೂ ಒಂದು ಚಿತ್ರಕಲೆ ಜನರಿಗೆ ಅರ್ಥ ಆಗುತ್ತೆ.
ಸೊ ಇದನ್ನ ನಾನು ನ್ಯಾಷನಲ್ ಸ್ಟೇಜ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಒಂದು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಯರ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ಮತ್ತೆ ನಾನು ಐ ವಾಸ್ ಅ ಫೈನಲಿಸ್ಟ್. ಅಲ್ಲಿ ನನ್ನ ಚೈಲ್ಡ್ಹುಡ್ ಅಲ್ಲಿ ನಾವು ನೋಡಿದಂತಹ ಎಲ್ಲ ಆಕ್ಟರ್ಗಳು, ಅದು ಸಲ್ಮಾನ್ ಖಾನ್ ಇರಲಿ, ಶಾರುಖ್ ಖಾನ್, ಧರ್ಮೇಂದ್ರ ಅವರು, ಅವರ ಮುಂದೆಲ್ಲ ಪರ್ಫಾರ್ಮ್ ಮಾಡುವಂತ ಅವಕಾಶ ಸಿಕ್ತು. ಅಲ್ಲಿ ಫೈನಲಿಸ್ಟ್ ಆದ್ಮೇಲೆ ನನಗೆ ಒಂದು ಹೊಸ ಜಗತ್ತೇ ನನ್ನ ಕಣ್ಮುಂದೆ ಬಂತು. ಅದು ಏನು ಅಂತ ಹೇಳಿದ್ರೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಆಸ್ ಅನ್ ಆರ್ಟಿಸ್ಟ್ ನಾವು ಟ್ರಾವೆಲ್ ಮಾಡ್ಬೋದು, ನಮ್ಮನ್ನ ಜನರು ಇನ್ವೈಟ್ ಮಾಡ್ತಾರೆ, ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಲಕ್ಷಾಂತರ ಜನರ ಮುಂದೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಇನ್ಫ್ಯಾಕ್ಟ್ ನಿಮಗೆ ಪೇಮೆಂಟ್ ಕೂಡ ಸಿಗುತ್ತೆ. ಇದು ನನಗೆ ನಿಜವಾಗ್ಲೂ ಗೊತ್ತಿರಲೇ ಇಲ್ಲ. ನನ್ನ ಇದ್ದಂತ ಒಂದು ಕನಸು ಏನಂದ್ರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ. ಬಟ್ ಯಾವಾಗ ಈ ಒಂದು ಹೊಸ ಜಗತ್ತು ನನ್ನ ಕಣ್ಮುಂದೆ ಬಂತು, ಆವಾಗ ನಾನು ಸೀರಿಯಸ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಹೌದಲ್ವಾ, ನಾನು ಫುಲ್ ಟೈಮ್ ಆರ್ಟಿಸ್ಟ್ ಆಗುವಂತಹ ಒಂದು ಅವಕಾಶ ಈಗ ನನ್ನ ಮುಂದೆ ಬಂದಿದೆ ಅಂತ ಹೇಳಿ. ಆದರೆ ನಾನು ಇಮಿಡಿಯೇಟ್ಲಿ ನನ್ನ ಜಾಬನ್ನು ಬಿಟ್ಟಿಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಭಾಳಷ್ಟು ಜನ ರಿಯಾಲಿಟಿ ಶೋಸಲ್ಲಿ ಒಮ್ಮೆಲೆ ಸೂಪರ್ ಸ್ಟಾರ್ ಆಗ್ತಾರೆ, ಆದರೆ 2-3 ವರ್ಷ ಆದಮೇಲೆ ಅವರು ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಬಿಕಾಸ್ ಸಡನ್ ಆಗಿ ಫೇಮ್ ಬರುತ್ತೆ, ಅದೇ ರೀತಿ ಫೇಮ್ ಹೊರಟೋಗುತ್ತೆ. ಸೊ ಇದು ಒಂದು ವಾರ್ನಿಂಗ್ ನನಗೆ ಭಾಳಷ್ಟು ಜನ ಕೊಟ್ಟರು ಕೂಡ, ಜಾಬನ್ನು ಬಿಡಬೇಡ, ಯು ನೆವರ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆಫ್ಟರ್ 2-3 ಇಯರ್ಸ್ ಅಂತ ಹೇಳಿ. ಬಟ್ ನನಗೆ ಏನು ಅನ್ನಿಸ್ತು ಅಂದರೆ, ಅವಾಗ ನಾನು ಸಿಂಗಲ್ ಕೂಡ ಆಗಿದ್ದೆ. ಸೊ ಐ ಥಾಟ್ ಈಗ ನಾನು ರಿಸ್ಕ್ ತಗೊಳ್ಳೋದಿದ್ರೆ ಮುಂದೆ ಫ್ಯೂಚರಲ್ಲಿ ಐ ವಿಲ್ ನೆವರ್ ಬಿ ಏಬಲ್ ಟು ಟೇಕ್ ಅ ರಿಸ್ಕ್. ಇದು ಒಂದು ಪರ್ಫೆಕ್ಟ್ ಟೈಮ್, ನನಗೆ ಬಂದಂತಹ ಒಂದು ಅವಕಾಶ ಅಂತ ಹೇಳಿಬಿಟ್ಟು ಆ ಟೈಮ್ನಲ್ಲಿ ನಾನು ರಿಸ್ಕ್ ತಗೊಂಡೆ. ಇದು 2011 ನನ್ನ IBM ಅಲ್ಲಿ HR ಆಗಿದ್ದಂತಹ ಕೆಲಸವನ್ನು ಬಿಟ್ಟು ಫುಲ್ ಟೈಮ್ ಆರ್ಟಿಸ್ಟ್ ಆದೆ. ಇವಾಗ 2022 ಇದ್ದೀವಿ ನಾವು, 11 ವರ್ಷಗಳಾಯಿತು. 11 ವರ್ಷದ ಜೀವನ ಹೇಗಿದೆ ಅಂತ ಹೇಳಿದರೆ, ಐ ಕ್ಯಾನ್ ಸೇ ಐ ಆಮ್ ಲಿವಿಂಗ್ ಮೈ ಡ್ರೀಮ್ ರೈಟ್ ನೌ. ಒಬ್ಬ ಚಿಕ್ಕ ಹುಡುಗ ಉಜಿರೆಯಲ್ಲಿ ಏನಿದ್ದ ಅವನ ಕನಸು ಏನಿತ್ತು, ಒಬ್ಬ ಕಲಾವಿದ ಆಗಬೇಕು ಅಂತೇಳಿ, ನಾನು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಈ ಕಲೆ ನನಗೆ ಕೊಟ್ಟಿದೆ. 36 ದೇಶಗಳಲ್ಲಿ ಪರ್ಫಾರ್ಮ್ ಮಾಡುವಂತಹ ಅವಕಾಶ ಸಿಕ್ಕಿದೆ. ಸಮ್ ಆಫ್ ದಿ ವೆರಿ ಬಿಗ್ಗೆಸ್ಟ್ ಸ್ಟೇಜಸ್, ನನ್ನ ಕೆಲವು ಮೋಸ್ಟ್ ಮೆಮೊರೇಬಲ್ ಶೋಸ್ ಅನ್ನು ಹೇಳಬೇಕು ಅಂತ ಹೇಳಿದರೆ, ಏಷ್ಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಮಾಡಿದಂತಹ ಒಂದು ಜೋಕರ್ ಪೇಂಟಿಂಗ್, ಇದು ಮಲೇಷ್ಯಾದಲ್ಲಿ ಶೂಟ್ ಆಗಿತ್ತು. ಆ ವಿಡಿಯೋ ಸುಮಾರು 100-150 ದೇಶಗಳಲ್ಲಿ ವೈರಲ್ ಹೋಯಿತು. ಆ ಕಾರಣದಿಂದಾಗಿ ನನಗೆ ಮತ್ತೆ ಯುರೋಪಿಯನ್ ಮತ್ತು ಅಮೆರಿಕನ್ ದೇಶಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂಥ ಅವಕಾಶ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಆ ಒಂದು ಸ್ಟೇಜ್ನಲ್ಲಿ ಜಗತ್ತಿನ ಎಲ್ಲ ಲೀಡರ್ಸ್ಗಳು ನಿಂತು, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ಸ್ಗಳು ನಿಂತು ಮಾತಾಡುವಂತಹ ಸ್ಟೇಜ್, ಅಲ್ಲಿ ಪರ್ಫಾರ್ಮ್ ಮಾಡುವಂತಹ ಅವಕಾಶ ಸಿಕ್ತು. ಅದೇ ರೀತಿ ಇತ್ತೀಚೆಗೆ Formula 1 ಚಾಂಪಿಯನ್ಸ್ ಅವರ ಎದುರು ಪ್ಯಾರಿಸ್ನಲ್ಲಿದ್ದು ಲೂವರ್ ಅಂತ ಹೇಳಿ ಒಂದು ಆರ್ಟ್ ಗ್ಯಾಲರಿ ಇದೆ. ಎಲ್ಲ ಆರ್ಟಿಸ್ಟ್ಗಳ ಕನಸು ಏನಂದ್ರೆ ನಮ್ಮ ಆರ್ಟ್ ವರ್ಕ್ ಅಲ್ಲಿ ಒಂದು ದಿನ ಇರಬೇಕು ಅಂತ ಹೇಳಿ, ಅಂತ ಆರ್ಟ್ ಗ್ಯಾಲರಿಯಲ್ಲಿ ಕೂಡ ಪರ್ಫಾರ್ಮ್ ಮಾಡುವಂತ ಅವಕಾಶ. ಇದೇ ರೀತಿ ಭಾರತದಲ್ಲಿ ನಮ್ಮ ಪ್ರಧಾನಮಂತ್ರಿ ಇರಲಿ, ಪ್ರೆಸಿಡೆಂಟ್ ಇರಲಿ, ಬಹಳಷ್ಟು ಟೈಮ್ ಅವರ ಜೊತೆ ಪರ್ಫಾರ್ಮ್ ಮಾಡುವಂತ ಅವಕಾಶ ಸಿಕ್ಕಿದೆ. ಸಮ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ, 2 ಹಿಂದೆ ಕಾರ್ಗಿಲ್ ದಿನಾಚರಣೆ ಸಂದರ್ಭದಲ್ಲಿ ಲೇ ಲಡಾಖ್ನಲ್ಲಿ ಈ ಒಂದು ಕಾರ್ಯಕ್ರಮ ಆಗಿತ್ತು. ಆಡಿಯನ್ಸ್ನಲ್ಲಿ ಸುಮಾರು 5,000-10,000 ಬರೀ ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಅವರು ಕೂತ್ಕೊಂಡಿದ್ರು. ಸೊ ಅವರಿಗೆ ಪರ್ಫಾರ್ಮ್ ಮಾಡುವಂಥ ಅವಕಾಶ, ಅದು ಕೂಡ ಸಮುದ್ರ ಮಟ್ಟದಿಂದ 14,000 ಫೀಟ್ ಮೇಲೆ ಲೇ ಲಡಾಖ್ ಇರುವಂಥದ್ದು. ಸೊ ಅಲ್ಲಿ ಪರ್ಫಾರ್ಮ್ ಮಾಡುವಾಗ ನನಗೆ ಅನಿಸಿದ್ದು, ನಾನು ಮಾಡುವಂಥದ್ದು ಸ್ಪೀಡ್ ಪೇಂಟಿಂಗ್, ಕೆಲವೇ ನಿಮಿಷಗಳಲ್ಲಿ ಇಟ್ಸ್ ಲೈಕ್ 100 ಸ್ಪ್ರಿಂಟ್ ಓಡಿದ ಹಾಗೆ. ಸೊ ಆ ಪರ್ಫಾರ್ಮೆನ್ಸ್ ಆದಮೇಲೆ ಬ್ಯಾಕ್ ಸ್ಟೇಜ್ ನನಗೆ ಆಕ್ಸಿಜನ್ ತಗೊಳ್ಬೇಕಾಯ್ತು. ಇನ್ಫ್ಯಾಕ್ಟ್ ಅವತ್ತಲ್ಲಿ ಪರ್ಫಾರ್ಮ್ ಮಾಡಿದ ಎಲ್ಲ ಆರ್ಟಿಸ್ಟ್ಗಳು, ಡ್ಯಾನ್ಸರ್ಸ್ ಇರಲಿ, ಬ್ಯಾಕ್ ಸ್ಟೇಜ್ ಹೋಗಿ ಆಕ್ಸಿಜನ್ ತಗೊಂಡ್ರೆ, ಯಾಕೆಂದರೆ ಅಲ್ಲಿ ಗಾಳಿಯಲ್ಲಿ ಆಕ್ಸಿಜನ್ ಲೆವೆಲೇ ಇಲ್ಲ. ಸೊ ಅಂಥ ಒಂದು ಪ್ಲೇಸ್ನಲ್ಲಿ ಕೂಡ ನಮ್ಮ ಆರ್ಮ್ ಫೋರ್ಸಸ್ ಅವರು ನಮ್ಮನ್ನು, ದೇಶವನ್ನು ರಕ್ಷಿಸಲಿಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂತಹ ಒಂದು ಅರಿವಾಗಿದ್ದು ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ. ಸೊ ಇದೆಲ್ಲ ಅವಕಾಶ ನನಗೆ ಒದಗಿ ಬಂದಿರೋದು ಒಂದೇ ಒಂದು ಕಾರಣಕ್ಕೆ, ನನಗೆ ನಾನು ಯಾರು, ನನ್ನ ಕನಸು ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು ಅನ್ನುವ ಅರಿವಿತ್ತು. ನಾನು ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾಜಕ್ಕೆ ಆಬ್ವಿಯಸ್ಲಿ ಒಂದು ನಮಗೆ ಪ್ರೆಷರ್ ಇರುತ್ತೆ, ಓಕೆ ನೀನು ಇಂಜಿನಿಯರೇ ಆಗಬೇಕು ಅಥವಾ ನೀನು ಇದೇ ಜಾಬ್ಗೆ ಹೋಗಬೇಕು ಅಂತ ಹೇಳಿ. ಅಫ್ಕೋರ್ಸ್ ನಿಮ್ಮ ಇಂಟ್ರೆಸ್ಟ್ ಒಬ್ಬ ಡಾಕ್ಟರ್ ಆಗಬೇಕು, ನನಗೆ ಆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅದ್ಭುತ ಸಾಧನೆ ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿದ್ರೆ ನೀವು ಅದೇ ಫೀಲ್ಡಿಗೆ ಹೋಗಬೇಕು. ಬಟ್ ನಿಮ್ಮ ಕನಸು ಯಾವುದೋ ಬೇರೆ ಇದ್ದರೆ, ಅಥವಾ ನನಗೆ ಯಾವುದೋ ಬಾಹ್ಯಾಕಾಶಕ್ಕೆ ಹೋಗಬೇಕು, ನನಗೊಬ್ಬ ಸೈಂಟಿಸ್ಟ್ ಆಗಬೇಕು, ನನಗೊಬ್ಬ ಸಿಂಗರ್ ಆಗಬೇಕು ಅನ್ನೋ ನಿಮಗೆ ಒಂದು ಆಸೆ ಇದೆ, ಅದಕ್ಕೆ ಸರಿಯಾದ ಟ್ಯಾಲೆಂಟ್, ಆಪ್ಟಿಟ್ಯೂಡ್ ಅಂತ ನಾವೇನು ಹೇಳ್ತೀವಿ, ಅದು ನಿಮ್ಮಲ್ಲಿದ್ದರೆ ಖಂಡಿತ ನೀವು ಮುಂದೆ ಹೋಗಬೇಕು, ನಿಮ್ಮ ಕನಸನ್ನು ನೀವು ಪರ್ಸ್ಯೂವ್ ಮಾಡಲೇಬೇಕು. ಬಿಕಾಸ್ ವಿ ಹ್ಯಾವ್ ಟು ಡ್ರೀಮ್ ಬಿಗ್ ಆ್ಯಂಡ್ ವಿ ಹ್ಯಾವ್ ಟು ಚೇಸ್ ಅವರ್ ಡ್ರೀಮ್. ಸೊ ಎಲ್ರಿಗೆ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹಾಗೆ ಈ ಒಂದು ಅವಕಾಶ ಕೊಟ್ಟಂತಹ ಜೋ ಸ್ಟಾಕ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.
Tell us what you think about this video and don't forget to like, share and subscribe.